ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತೋರಿಸ್ತಿರುವಂತಹ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಗೊತ್ತಾ? ಇವತ್ತು ನಾನು ತೋರಿಸ್ತಿರುವುದು ಗುತ್ತುಮನೆನ. ಗುತ್ತುಮನೆ ಅಂತ ಹೇಳಿದರೆ ತುಳುನಾಡಲ್ಲಿ ಶ್ರೀಮಂತರಾಗಿರ್ಬೋದು ಅಥವಾ ತುಂಬ ಗದ್ದೆ ಇರುವವರೆಲ್ಲ ಈ ಥರ ಮನೆನ ಕಟ್ಸ್ತಾ ಇದ್ರಂತೆ. ಸೊ ಈ ಮನೆ ಒಳಗೆ ಏನೆಲ್ಲ ಇದೆ ಅಂತ ನಿಮ್ಗೆ ನೋಡಬೇಕು ಅಂತ ಆಸೆ ಇದ್ದರೆ ನನ್ನ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ನೋಡಿ. ಸೊ ದ್ಯಾಟ್ ನಿಮಗೆ ಗುತ್ತು ಮನೆಯಲ್ಲಿ ಏನೆಲ್ಲ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇದು ಮಕ್ಕಳಿಗೆ ಎಜುಕೇಷನ್ ಹತ್ರನೇ ಇರುವಂತಹ ತುಳಸಿ ಕಟ್ಟೆ. ಇವಾಗಂತೂ ಎಲ್ಲ ಮನೆಯಲ್ಲಿ ತುಳಸಿ ಕಟ್ಟೆ ತುಂಬಾ ಚಿಕ್ಕದಾಗಿರುತ್ತೆ, ಬಟ್ ಗುತ್ತು ಮನೆಯಲ್ಲಿ ತುಂಬಾ ದೊಡ್ಡದಾದಂತಹ ತುಳಸಿ ಕಟ್ಟೆ ಇತ್ತು. ಆ್ಯಂಡ್ ಇಲ್ಲಿ ಈ ಕಡೆ ನಮ್ಮ ಈ ಗುತ್ತು ಮನೆಯ ಲೆಫ್ಟ್ ಸೈಡಲ್ಲಿ ಒಂದು ಬಾವಿ ಇದೆ. ಸೊ ಬಾವಿಯಲ್ಲಿ ತುಂಬಾ ವಿಶೇಷವಾದದ್ದು ಅಂತಂದರೆ ಬಾವಿ ರಾಟೆ. ಸೊ ಇದು ನೋಡ್ಬೋದು, ಇದು ಓಲ್ಡ್ ರಾಟೆಯಲ್ಲಿ ನೀರು ತೆಗಿತಾ ಇದ್ರು. ಆ್ಯಂಡ್ ತುಳುನಾಡು ಸಂಪ್ರದಾಯ ಪ್ರಕಾರ ಮನೆಗೆ ಯಾರೇ ಬರಲಿ ಕಾಲು ತೊಳೆದು ಮನೆ ಒಳಗೆ ಹೋಗಬೇಕು. ಸೊ ಅದೊಂದು ಕಲ್ಪನೆ ಇದೆ, ಅಂದರೆ ಕೆಟ್ಟದಾಗಿದ್ದರೆ ಅಥವಾ ಏನಾದರೂ ಶನಿ ಏನಾದರೂ ಇದ್ದರೆ ಕಡೆಕಾಲು ಅಂತ ಹೇಳ್ತೀವಿ, ಅಂದರೆ ಕಾಲಿನ ಹಿಂಭಾಗ ಇದೆಯಲ್ಲ ಅದು ಒದ್ದೆ ಮಾಡಿ ಮನೆ ಒಳಗೆ ಹೋಗುವಂತಹ ಸಂಪ್ರದಾಯ ಇದೆ. ಸೊ ಹಾಗಾಗಿ ಕಾಲು ತೊಳೆಯೋದಕ್ಕೆ ಇದನ್ನು ಇಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಎರಡಿದೆ, ಬಟ್ ನಮಗೆ ನಾಟ್ ಶ್ಯೂರ್ ಯಾವುದು ಕಾಲು ತೊಳಿಲಿಕ್ಕೆ ಹಾಕ್ತಾ ಇದೆ. ಆ್ಯಂಡ್ ಇನ್ನೊಂದು ಹೇಳ್ತಾರೆ ದನ ಬರುತ್ತೆ ಅಲ್ವಾ, ಅದಕ್ಕೆ ನೀರು ಕುಡಿಯೋಕ್ಕೂ ಹಾಕ್ತಾರೆ, ಅಂದರೆ ತುಳುವಲ್ಲಿ ಅರ್ಕಂಜಿ ಅಂತ ಹೇಳ್ತಾರೆ. ಸೊ ಅದು ಸಹ ಆಗಿರ್ಬೋದು. ಆದರೆ ಇದೆಲ್ಲ ಈ ಗುತ್ತು ಮನೆಯಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ ಒಂದ್ಸತಿ ಲೈಫಲ್ಲಿ ಗುತ್ತು ಮನೆಗೆ ವಿಸಿಟ್ ಮಾಡಿ ತುಂಬಾ ಖುಷಿ ಆಗುತ್ತೆ. ಬನ್ನಿ, ಒಳಗೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ವಾ, ತುಂಬಾ ಕೂಲ್ ಅನಿಸ್ತಾ ಇದೆ. ಕಿಟಕಿ ಎಲ್ಲ ತುಂಬಾ ಚೆನ್ನಾಗಿದೆಲ್ಲ. ಮೇ ಬಿ ತುಳು ಮೂವೀಸ್ ಎಲ್ಲ ಇಲ್ಲಿ ಆಗುತ್ತೆ ಕಾಣಿಸ್ತಾ ಇದೆ, ನನಗೆ ಐಡಿಯಾ ಇಲ್ಲ. ಬಟ್ ಕೆಲವೊಂದು ಪ್ಲೇಸಸ್ ನೋಡಬೇಕಾದ್ರೆ ತುಳು ಮೂವಿ ಕೂಡ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದು ತುಳುನಾಡಲ್ಲಿ ರೀ ದೈವಗಳದ್ದು ಇದೆಲ್ಲ ಹಾಕಿದ್ದಾರೆ. ಓಕೆ, ರಾಯಲ್ ಸೀಟ್ ಇದು. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಮರದ್ದು. ಮನೆ ಚಾವಡಿ ಮುಂದೆನೇ ದೈವದ ಕೋಣೆ ಇದೆ, ಈ ಕಡೆ ಸಹ ದೈವದ ಕೋಣೆ ಇದೆ. ಸೊ ಇದು ಚಾವಡಿ, ಆ ಕಡೆಯಲ್ಲಿ ದೈವದೊಂದು ಇದೆ, ಆ್ಯಂಡ್ ಈ ಕಡೆನೂ ದೈವದಿದೆ. ಇದಾದಮೇಲೆ ಇಲ್ಲಿ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಆಗಿ ಇಲ್ಲೇನಂತ ಹೇಳಿದರೆ ತುಂಬಾ ಶಾಂತವಾಗಿ ವರ್ತಿಸ್ಬೇಕು. ಯಾಕೆಂತ ಹೇಳಿದರೆ ಕೆಲವೊಂದು ಐಟಮ್ಸಲ್ಲೆಲ್ಲ ನಾವು ಮುಟ್ಟಂಗಿಲ್ಲ ಕೂರಂಗಿಲ್ಲ. ಬಟ್ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಅಜ್ಜಿ ಕತೆ ಅಂತ. ಇಲ್ಲಿ ತುಂಬ ಕತೆ ಇದೆ, ಯಾವುದೆಲ್ಲ ಇದೆ ಅಂತ ನೋಡುವ ಬನ್ನಿ.
ಸೊ ಇವಾಗ ಅಲ್ಲಿದೊಂದು ಸ್ಟೋರಿ ಆಲ್ರೆಡಿ ಮುಗೀತು. ಕನ್ನಡದಲ್ಲಿ ಗುಬ್ಬಿ ಕತೆನ ಹಾಕ್ತೀನಿ ನಾನು. ಗುಬ್ಬಿ ಕತೆ ಇದೇನು ಗೊತ್ತಾ, ಆವಾಗಿನ ಕಾಲದಲ್ಲೆಲ್ಲ ಲೆಕ್ಕ ಬರೆಯೋದಕ್ಕೆಲ್ಲ ಜನ ಇರ್ತಿದ್ರಲ್ಲ, ಸೊ ಇದನ್ನ ಯೂಸ್ ಮಾಡಿಕೊಂಡು ಲೆಕ್ಕ ಎಲ್ಲ ಬರೀತಾ ಇದ್ರು ಕಾಣಿಸುತ್ತೆ. ಪುಟಾಣಿ ಚೇರ್ ಒಂದಿದೆ, ಆ್ಯಂಡ್ ಇದು ತುಳುವಲ್ಲಿ ಪಡ್ಯ ಅಂತ ಹೇಳ್ತೀವಿ, ಆ್ಯಂಡ್ ಇದು ಬಚ್ಚಿರೆ ಇರೆ ಅಂತ ಅದರದ್ದು ಪಾತ್ರ. ಎಲ್ಲ ಅಡಿಕೆ ಇದೆಯಲ್ಲ ಅದರದ್ದು. ಓಕೆ, ಈ ಅಜ್ಜ ಅಜ್ಜಿ ಎಲ್ಲ ಅಡಿಕೆ ತಿಂದು ಇದಕ್ಕೆ ಹಾಕ್ತಾಯಿದ್ರು ವೇಸ್ಟ್, ಅಂದರೆ ಬಾಯಲ್ಲಿರೋ ವೇಸ್ಟನ್ನು ಇದಕ್ಕೆ ಹಾಕ ಪಡ್ಯ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಸೊ ಇಲ್ಲೊಂದು ಚೇರ್ ಇದೆ, ಈ ಚೇರ್ಸ್ ಇದೆ, ಬೆಡ್ ಇದೆ. ಅವಾಗೆಲ್ಲ ಇಷ್ಟೇ ದೊಡ್ಡದಾಗಿತ್ತಲ್ಲ ಬೆಡ್ ಎಲ್ಲ. ವಾರ್ಡ್ರೋಬ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ ವಾರ್ಡ್ರೋಬ್. ಓಕೆ, ಓಪನ್ ಮಾಡೋದು ಬೇಡ, ಆಲ್ರೆಡಿ ಎಲ್ಲದ್ರಲ್ಲಿ ಸಹ ಡೋಂಟ್ ಟಚ್ ಅಂತ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಮೊದಲಿನ ಕಾಲದಲ್ಲಿ ಯಾವ ಥರ ಎಲ್ಲ ಇದೆ ಅಂತ. ಆ್ಯಕ್ಚುಲಿ ಇಲ್ಲಿರುವಂಥದ್ದು ನಮಗೇನೆ ಗೊತ್ತಿಲ್ಲ. ಕುಟುಂಬದ ಕೋಣೆ ಅಂತ ಬಂದರೆ ಬೆಡ್ರೂಮ್. ಸೊ ಯಾವ ಥರ ಇದೆ ಈ ಬೆಡ್ರೂಮ್? ಓ, ಅಲ್ಲಿ ಒಂದು ಮಗುದು ತೊಟ್ಟಿಲಿದೆ ನೋಡಿ ಅಂತೆ. ಫ್ಯಾಮಿಲಿ ಫೋಟೋ ಕೂಡ ಇದೆ ಇಲ್ಲಿ. ಮೇ ಬಿ ಇದೇ ಮನೆ ಗುತ್ತು ಮನೆಯವ್ರದ ಏನು ಅಂತ ಗೊತ್ತಿಲ್ಲ. ಅಜ್ಜಿದ ಸ್ಟೋರಿ ಇನ್ನೂ ಕೂಡ ಆಗ್ತಾ ಇದೆ, ಮುಗಿಲಿಲ್ಲ. ಆ್ಯಂಡ್ ಇಲ್ಲೊಂದು ರೂಮ್ ಇದೆ, ಬಟ್ ಈ ರೂಮಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಓಕೆ, ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ, ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಮೇ ಬಿ ಬೇರೆ ಏನಾದರೂ ಕೆಲಸ ಆಗ್ತಿದೆ ಅನಿಸುತ್ತೆ. ನಾವು ಇನ್ನೊಂದು ಕಡೆ ಹೋಗುವ. ವಾವ್, ಅಲ್ಲಿ ಕತ್ತಲಾದರೆ ಇಲ್ಲಿ ಫುಲ್ ಬೆಳಕಿದೆ. ಸುತ್ತಲೂ ನೋಡಿ, ಸುತ್ತಲೂ ಒಂದೊಂದು ರೂಮ್ ಕೂಡ ಇದೆ ಇಲ್ಲಿ. ಇಲ್ಲೇನು ನೋಡ್ತಾ ಇದ್ದೀರಾ, ಬಾಡಿ ಫುಲ್ ಮನುಷ್ಯನ ಥರ ಇದೆ, ಬಟ್ ತಲೆ ಇದೆಯಲ್ಲ ನಂದಿ ಥರ ಇದೆ, ಹಾಗಾಗಿ ಇದನ್ನ ನಂದಿ ಗೋಣ ಅಂತ ಕರೀತಾರೆ ಕಾಣಿಸ್ತದೆ. ಇಲ್ಲಿರುವಂತಹ ವಿಗ್ರಹಗಳಿದೆಯಲ್ಲ, ಇದರ ಹಿಂದೆ ಒಂದು ಬಲವಾದಂತಹ ಒಂದು ಸ್ಟೋರಿ ಇದೆ, ಬಟ್ ನನಗೆ ಆ ಸ್ಟೋರಿ ಬಗ್ಗೆ ಐಡಿಯಾ ಇಲ್ಲ. ಇಲ್ಲಿ ಸ್ತ್ರೀದು ಸ್ಟ್ಯಾಚ್ಯೂ ಕೂಡ ಇದೆ. ಇದು ಬಂದುಬಿಟ್ಟು ತುಳುನಾಡಲ್ಲಿರುವಂತಹ ದೈವ ಆರಾಧನೆಯಲ್ಲಿರುವಂತಹ ಒಂದು ದೈವ. ಇವರ ಹೆಸರು ಪಂಜುರ್ಲಿ ಅಂತ. ತುಳುವಲ್ಲಿ ಪಂಜಿ ಅಂತ ಹೇಳಿದರೆ ಅದನ್ನ ಕನ್ನಡದಲ್ಲಿ ಹಂದಿ ಅಂತ ಕರೀತಾರೆ. ಸೊ ತುಳುನಾಡಲ್ಲಿ ಹಂದಿ ಮುಖದಲ್ಲಿರುವಂತಹ ಒಂದು ದೈವನ ಪಂಜುರ್ಲಿ ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡ್ಬೋದು ಸೌತೆಕಾಯಿ ಅಥವಾ ಆ ಸೀಸನ್ಗೆ ಯಾವುದೆಲ್ಲ ತರಕಾರಿ ಎಲ್ಲ ಆಗುತ್ತೆ ಅದನ್ನ ಎಲ್ಲ ಇಲ್ಲಿ ತಾರಿ ಅಂತ ಹೇಳ್ತೀವಿ. ಅಂದರೆ ಈರೋಳು ಅಂತ ಒಂದು ಬರುತ್ತೆ, ಮ್ಯಾಂಗ್ಳೂರ್ ಸೈಡಲ್ಲೆಲ್ಲ ಆಲ್ಮೋಸ್ಟ್ ಇರುತ್ತೆ. ಅದರ ಹಗ್ಗದಿಂದ ಇಲ್ಲಿ ಕಟ್ತಾರೆ. ಆ್ಯಂಡ್ ತೆಂಗಿನಕಾಯಿ ಇರುತ್ತಲ್ಲ, ಅದರ ಗರಿಲಿ ಸಹ ಯೂಸ್ ಮಾಡ್ಕೊಂಡು ಈ ಥರ ಹಾಕ್ತಾರಂತೆ. ಒಂದು ಮಳೆಗಾಲದಿಂದ ಹಿಡಿದು ಇನ್ನೊಂದು ಮಳೆಗಾಲ ಬರೋ ತನಕ ಇಲ್ಲಿ ಈ ಥರ ಹಾಕಿದರೆ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಆ್ಯಂಡ್ ಇದು ಇವಾಗ ಆರ್ಟಿಫಿಷಿಯಲ್, ಬಟ್ ಮೊದಲು ರಿಯಲ್ ಆದಂಥ ಸೌತೆಕಾಯಿ ಮತ್ತು ಪಂಪ್ಕಿನ್ ಕುಂಬಳಕಾಯಿ ಈ ಥರದನ್ನೆಲ್ಲ ಹಾಕ್ತಾ ಇದ್ರಂತೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ.
ಆ್ಯಂಡ್ ಇದರ ಪಕ್ಕನೇ ಅಡುಗೆ ಮನೆ ಇದೆ ಅಂತೆ, ಅದನ್ನ ಸಹ ನೋಡುವ. ಅಡುಗೆ ಮನೆ ಅಂದರೆ ಕಿಚನ್. ವಾವ್, ಅಜ್ಜಿ ಮನೆಗೆ ಹೋದಾಗೇನೆ ಅನಿಸ್ತಾ ಇದೆ. ಈ ಥರ ಏಣಿಯಲ್ಲ, ನಮ್ಮದು ಓಲ್ಡ್ ಮನೇಲಿತ್ತು ಅಂದರೆ ಅಟ್ಟ ಅಂತ ಹೇಳ್ತೀವಲ್ಲ ಮೇಲೆ ಮೇಲ್ಗಡೆ ಹೋಗುವಂಥದ್ದು. ಇಲ್ಲಿ ಓಲ್ಡ್ ಅಲ್ಲಿ ಏನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ನನಗೆ ಇದರದ್ದು ಒಂದೇ ಒಂದು ಹೆಸರು ಗೊತ್ತಿಲ್ಲ. ಆ್ಯಂಡ್ ಇದು ಗೊತ್ತಿದೆ, ಒಂದು ಅಪ್ಪ ಮಾಡ್ತಾರೆ. ಮೇ ಬಿ ಬ್ಲ್ಯಾಕಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಏನೆಲ್ಲ ಇದೆ ಅಂತ, ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದನ್ನ ತುಳುನಾಡಲ್ಲಿ ಅಟ್ಟ ಅಂತ ಹೇಳ್ತಾರೆ. ಆ್ಯಂಡ್ ಇವಾಗ ಹೇಳೋದು ಅಂತ ಹೇಳಿದರೆ ಸ್ಟೋರೇಜ್ ಯೂನಿಟ್ ಅಂತ ಸಹ ಹೇಳ್ಬೋದು. ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಮುಡಿ. ಮುಡಿ ಅಂತ ಹೇಳಿದರೆ ಅಕ್ಕಿನ ಸ್ಟೋರ್ ಮಾಡಿ ಇಡ್ತಾರೆ. ಆ್ಯಂಡ್ ಅದು ಈ ಕೆಳಗೆ ನಾವು ಏನು ಅಡುಗೆ ಮಾಡ್ತೀವಿ ಅದರ ಬಿಸಿಗೆ ಅದು ತುಂಬಾ ಬೆಚ್ಚಗಾಗಿರುತ್ತೆ ಆ್ಯಂಡ್ ಏನೂ ಆಗೋದಿಲ್ಲ ಅಂತ ಮೊದಲಿನ ಕಾಲದವರು ಈ ಅಟ್ಟದನ್ನು ಸ್ಟೋರೇಜ್ ಯೂನಿಟಾಗಿ ಯೂಸ್ ಮಾಡ್ತಾ ಇದ್ರು. ಅಡುಗೆ ಮಾಡೋ ಹತ್ರ ಸೌದೆ ಇರಲೇಬೇಕು, ಅದನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ. ಆ್ಯಂಡ್ ಇಲ್ಲಿ ಕೆಲವೊಂದು ಕಿತ್ತಾಳೆ ಇದರದ್ದು ಐಟಮ್ಸ್ ಎಲ್ಲ ಇತ್ತು, ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈ ಥರ ಹಾಕ್ತಾಯಿದ್ರು. ಇದೀಗ ಆರ್ಟಿಫಿಷಿಯಲ್ ಇದೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅಜ್ಜಿ ಮನೆಯಲ್ಲಿ ಯಾವ ಥರ ಅಡುಗೆ ರೂಮ್ ಇರುತ್ತೆ ಆ ಥರ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಕಡಿಯುವ ಕಲ್ಲು ಕೂಡ ಇದೆ, ಇವಾಗಂತೂ ಕಲ್ಲು ನೋಡೋಕ್ಕೆ ಸಿಕ್ಕೋದಿಲ್ಲ. ಇದು ವಾಲೆ ಬೆಲ್ಲ ತಯಾರಿಸುವಂಥದ್ದಂತ ಇದು ಬೆಲ್ಲ ತೆಗೆ ಮೇ ಬಿ ಇದು ಕಲಿ ಕಲಿ ಆ್ಯಂಡ್ ಇದು ಆವಾಗ ಅಲ್ಲಿ ತೋರಿಸ್ದಲ್ಲ ಮೇಲೆ ಅಕ್ಕಿ ಮುಡಿ ಅಂತ ಹೇಳಿ ಅದನ್ನ ಇಲ್ಲಿ ಕಟ್ತಾರೆ. ಹಾಂ, ಅದರ ಇದು ಕಂಬಳದ್ದು, ಯಾರೆಲ್ಲ ಕಂಬಳ ನೋಡಿಲ್ಲ ಅವ್ರು ನೋಡಿ, ನನ್ನ ವೀಡಿಯೋದಲ್ಲಿ ಇದೆ. ಗುತ್ತು ಮನೆ ಅಂತ ಹೇಳಿದರೆ ಕಂಬಳ ಡೆಫಿನೆಟ್ಲಿ ಆಗಿ ಇದ್ದೇ ಇರುತ್ತೆ. ಇನ್ನು ಸಿಗುವಂಥದ್ದು ಯಕ್ಷಗಾನ, ಅಂದರೆ ನಮ್ಮ ತುಳುನಾಡಿನಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಫೇಮಸ್ ಆದಂತಹ ಕಲೆ ಬಂದುಬಿಟ್ಟು ಯಕ್ಷಗಾನ. ಸೊ ಇಲ್ಲಿರುವವರು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಬಣ್ಣ ದ್ವೇಷ, ಅಂದರೆ ದೊಡ್ಡ ಕಿರೀಟ ಹಾಕ್ಕೊಂಡು ಕಲರ್ಫುಲ್ ಆಗಿರುತ್ತೆ ಅದನ್ನ ಬಣ್ಣ ದ್ವೇಷ ಅಂತ ಹೇಳ್ತಾರೆ. ಹಾಗೂ ಇಲ್ಲಿ ವಿವಿಧ ರೀತಿಯಾದಂತಹ ಡ್ರೆಸ್ಅಪ್ ಮಾಡಿ ಒಂದು ಸ್ಟ್ಯಾಚುನ ರೆಡಿ ಮಾಡಿದ್ದಾರೆ. ಸ್ತ್ರೀ ವೇಷ ಕೂಡ ಅಷ್ಟೇ, ಬಹಳ ಸುಂದರವಾಗಿದೆ. ಇದರ ಹತ್ರನೇ ಇರುವಂಥದ್ದು ಚೌಕಿ. ಚೌಕಿ ಅಂತ ಹೇಳಿದರೆ ಈ ಬಣ್ಣ ಎಲ್ಲ ಹಾಕ್ತಾರಲ್ಲ ಅಂದರೆ ಮೇಕಪ್ ರೂಮು ಕೂಡ ಅಂತ ಹೇಳ್ಬೋದು. ಬಣ್ಣನ ಯಾವ ಥರ ಎಲ್ಲ ಹಾಕ್ತಾರೆ ಅದು ಯಾವ ಥರ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಹೋಗ್ತಾ ಇರುವ ನಾವು ಯಕ್ಷಗಾನ ಚೌಕಿಗೆ. ಇಲ್ಲಿ ಈ ಥರ ಸೆಟಪ್ ಮಾಡಿದ್ದಾರೆ. ಇವಾಗ ಏನು ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ಇದೆಯಲ್ಲ ಯಕ್ಷಗಾನ ಚೌಕಿ ಅಂತ, ಇದನ್ನ ಪ್ರೆಸ್ ಮಾಡಿದ ಕೂಡಲೇ ಈ ಕಡೆ ಇಲ್ಲ ಮೇಲೆಲ್ಲ ಇಟ್ಟಿದ್ದಾರೆ ನೋಡಿ. ಮೇ ಬಿ ಇದು ಇಲ್ಲೇ ಮಾಡಿದಾಗಿರ್ಬೋದು, ನಾನು ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು ಪಾಟ್ ಎಲ್ಲಿ ಮಾಡ್ತಾರೆ ಅಂತ, ಅಲ್ಲಿಂದ ಮಾಡಿದಾಗಿರ್ಬೋದು ರೀಸೆಂಟಾಗಿ. ಆ್ಯಂಡ್ ಇದು ಜಾನಪದ ಕಾರ್ನರ್ ಅಂತ ಇದೆ. ಓಕೆ, ಸೊ ಇಲ್ಲಿ ಈ ಥರ ನಾಲ್ಕು ವೆರೈಟಿ ವೆರೈಟಿ ಇಟ್ಟಿದ್ದಾರೆ. ಕಂಗೀಲು, ಕಂಗೀಲು ಅಂತ ಒಬ್ಬ ಕಂಗೀಲು ಅಂದರೆ ಇವರು ಇದು ಆಟಿ ಕಳಂಜ ಅಂತ. ತೋಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಬೀಸುವ ಕಲ್ಲು. ಬೀಸುವ ಕಲ್ಲಿದೆ ಆ್ಯಂಡ್ ಕೆಲವೊಂದು ಗದ್ದೆಗೆ
ಯೂಸ್ ಆಗುವಂತಹ ಐಟಮ್ಸ್ ಇದೆ, ಮನೆಗೆ ಯೂಸ್ ಆಗುವಂತಹ ಐಟಮ್ಸ್ ಇದೆ. ಆ್ಯಂಡ್ ಕಡಿವ ಕಲ್ಲೆಲ್ಲ ವೆರೈಟಿ ವೆರೈಟಿ ಕಡಿವ ಕಲ್ಲಿದೆ. ಆ್ಯಂಡ್ ಇಲ್ಲಿ ಇದೆಯಲ್ಲ, ಮೇ ಬಿ ಇದು ನೇಗಿಲು. ಗುತ್ತು ಮನೆ ಅಂತ ಹೇಳಿದ್ರೆ ಗದ್ದೆ ಇದ್ದೇ ಇರುತ್ತೆ, ಸೊ ಅದಕ್ಕೆ ಯೂಸ್ ಮಾಡ್ತಾ ಇರುವಂತಹ ನೇಗಿಲುಗಳು. ಈ ಚೇರ್ಸ್ ಇದೆ. ಆ್ಯಂಡ್ ಭತ್ತ ಹೊಡೆಯೋದಿದೆ, ಇದು ಭತ್ತ ಹೊಡೆಯುವ ಟೇಬಲ್ ಅನ್ಸುತ್ತೆ. ಕನ್ನಡದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಆಟ ಅಂತ ಹೇಳಿದರೆ ಚೆನ್ನೆ ಮನೆ ಆಟ. ಸೊ ಇದರಲ್ಲಿ ಯೂಸ್ ಮಾಡಿಕೊಂಡು ಚೆನ್ನೆ ಮನೆ ಆಟ ಆಡ್ತಾ ಇದ್ರು. ಇಲ್ಲಿ ತುಂಬ ಸ್ಟೈಲ್ ಆಗಿರುವಂತಹ ಚೆನ್ನೆ ಮನೆ ಕೂಡ ಇದೆ. ಇದು ಕೊನೆಯ ಪ್ಲೇಸ್ ಗುತ್ತು ಮನೆಯಲ್ಲಿ ನಾವು ನೋಡುವಂಥದ್ದು. ಇಲ್ಲಿ ದೇವಿ ವಿಗ್ರಹ ಇದೆ, ನಾಗಂದಿದೆ, ಗಣಪತಿದಿದೆ, ಆ್ಯಂಡ್ ಇದೆರಡು ಇದೆಯಲ್ಲ, ಇದು ಕೋಟಿ ಚೆನ್ನಯ್ಯ. ಕೋಟಿ ಚೆನ್ನಯ್ಯ ಕೂಡ ತುಳುನಾಡಲ್ಲಿ ಪೂಜಿಸುವಂತಹ ದೈವ. ಇವರಿಬ್ಬರು ಅವಳಿ ಜವಳಿಗಳು. ಇದಾಗಿತ್ತು ಗುತ್ತು ಮನೆ. ಇದನ್ನ ನೋಡಬೇಕು ಅಂತ ಹೇಳಿದರೆ ನೀವು ಮಂಗಳೂರಲ್ಲಿ ಇರುವಂತಹ ಪಿಲಿಕುಲ ಅಂದರೆ ವಾಬಂಜೂರು ಹತ್ತಿರ ಇರುವಂತಹ ಪ್ಲೇಸಿಗೆ ಬಂದರೆ ನೀವು ಈ ಮನೆಯನ್ನು ನನಗಿಂತ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು. ನನಗೆ ತುಂಬಾ ಟೈಮ್ ಕಮ್ಮಿ ಇದೆ ಕಣ, ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ನೀವು ವಿಡಿಯೋ ನೋಡೋದಕ್ಕಿಂತ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾ ಇದೆ. ಐ ಹೋಪ್ ನೀವು ವಿಡಿಯೋ ನೋಡಿ ಆದರೂ ನೀವು ಈ ಮನೆಗೆ ಭೇಟಿ ಮಾಡ್ತೀರಾ. ಆ್ಯಂಡ್ ಇನ್ನು ನಾವು ಹೋಗುವಂತಹ ಪ್ಲೇಸ್ ಬೇರೆ, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ. ಸೊ ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ. ಬಾಯ್, ಲಾಟ್ಸ್ ಆಫ್ ಲವ್.